ವಿಲೀನದ ಹೆಸರಿನಲ್ಲಿ ತುಳುನಾಡಿನ ಹೆಮ್ಮೆಯ ವಿಜಯ ಬ್ಯಾಂಕ್ ಅನ್ನು ಮುಚ್ಚಿಸಿ ಮುಲ್ಕಿ ಸುಂದರಾಮ್ ಶೆಟ್ರ ಕನಸಿಗೆ ಕೊಳ್ಳಿಟ ಬಿಜೆಪಿ ಸರ್ಕಾರದ ಕ್ರಮವನ್ನು ಖಂಡಿಸಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾನ ಮನಸ್ಕರರು ಪ್ರತಿಭಟನೆ ನಡೆಸಿದರು ಈ ವೇಳೆ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಹೋಟೆಲ್ ಮತ್ತು ಬ್ಯಾಂಕಿಂಗ್ ಉದ್ಯಮಕ್ಕಾಗಿ ಇಡೀ ದೇಶ ಗುರುತಿಸಿದೆ ಐದು ಬ್ಯಾಂಕುಗಳನ್ನು ಹುಟ್ಟು ಹಾಕಿದ ಹೆಮ್ಮೆಯ ಜಿಲ್ಲೆ ನಮ್ಮದು ಇಲ್ಲಿ ಹುಟ್ಟಿದ ಬ್ಯಾಂಕುಗಳು ನಷ್ಟದಲ್ಲಿಲ್ಲ ಹಾಗೂ ಯಾವುದೇ ಗ್ರಾಹಕರಿಗೆ ಮೋಸ ಮಾಡಲಿಲ್ಲ ಆದರೆ ಕೇಂದ್ರದ ಮೋದಿ ಸರ್ಕಾರ ನಮ್ಮ ಜಿಲ್ಲೆಯ ಜನತೆಗೆ ಮೋಸ ಮಾಡಿದೆ ಎಂದು ಹೇಳಿದರು ದಕ್ಷಿಣ ಕನ್ನಡವನ್ನ ಎರಡು ಕಾರಣಗಳಿಗಾಗಿ ಇಡೀ ದೇಶದಲ್ಲಿ ವಿದೇಶದಲ್ಲಿ ಗುರುತಿಸುತ್ತಾರೆ ಒಂದು ಹೋಟೆಲ್ ಉದ್ಯಮ ಇನ್ನೊಂದು ಬ್ಯಾಂಕ್ ಉದ್ಯಮ ಐದು ಬ್ಯಾಂಕ್ಗಳನ್ನ ಹುಟ್ಟು ಹಾಕಿದ ಜಿಲ್ಲೆ ಇದು ಯಾವ ಬ್ಯಾಂಕ್ ಕೂಡ ಇಲ್ಲಿ ಹುಟ್ಟಿದ ಯಾವ ಬ್ಯಾಂಕ್ ಕೂಡ ನಷ್ಟ ಮಾಡಿಲ್ಲ ಗ್ರಾಹಕರಿಗೆ ಮೋಸ ಮಾಡಿಲ್ಲ ಅಂತ ಒಂದು ವಿಶ್ವಾಸಾರ್ಹತೆಯನ್ನು ಗಳಿಸಿದ ಹೆಮ್ಮೆ ಈ ಜಿಲ್ಲೆಗಿದೆ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಮುಖ್ಯವಾಗಿರುವುದು ವಿಶ್ವಾಸಾರ್ಹತೆ ಗ್ರಾಹಕ ಆ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟು ತಾನು ಗಳಿಸಿದ ಹಣನಲ್ಲಿ ಠೇವಣಿ ಇಡ್ತಾನೆ ಬ್ಯಾಂಕುಗಳು ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನು ಉಳಿಸಿಕೊಂಡು ತಾನು ಒಂದಷ್ಟು ಲಾಭ ಗಳಿಸಿಕೊಂಡು ಜನರಿಗೂ ಆ ಲಾಭವನ್ನು ಮುಟ್ಟಿಸುತ್ತಾರೆ ಇಲ್ಲಿಯ ಯಾವ ಬ್ಯಾಂಕ್ ಕೂಡ ದಿವಾಳಿಯಾಗಿಲ್ಲ ಅದರಿಂದ ಒಂದು ಪ್ರಾಮಾಣಿಕತೆ ಎನ್ನುವುದು ಒಂದು ವೃತ್ತಿಪರತೆ ಎನ್ನುವುದು ಈ ನೆಲದ ಮಣ್ಣಿನಲ್ಲಿದೆ ಬಳಿಕ ಮಾಜಿ ಶಾಸಕ ವಿಜಯ ಕುಮಾರ್ ಶೆಟ್ಟಿ ಮಾತನಾಡಿ ಈ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಬೇರೆ ಕಡೆ ಆಗುತ್ತಿದ್ರೆ ಇಡೀ ದೇಶವೇ ಹೊತ್ತಿ ಉರಿಯುತ್ತಿತ್ತು ಆದರೆ ಬುದ್ಧಿವಂತರ ಜಿಲ್ಲೆ ಎನಿಸಿಕೊಂಡ ಜಿಲ್ಲೆಯ ಜನರಿಗೆ ಇನ್ನೂ ಅರ್ಥವಾಗಿಲ್ಲ ಇದು ಮಾತ್ರವಲ್ಲ ನೇತ್ರಾವತಿ ನದಿ ತಿರುವು ಯೋಜನೆ ಟೋಲ್ ಗೇಟ್ ಸಮಸ್ಯೆ ಈಗ ಬ್ಯಾಂಕ್ ಸಮಸ್ಯೆ ನಾಳೆ ನಮ್ಮ ಮನೆಗೆ ಸಮಸ್ಯೆ ಬಂದರೂ ಇದು ನಮ್ಮದಲ್ಲ ಪಕ್ಕದ ಮನೆಯವರದ್ದು ಎಂದು ಕೂರುವ ಜನ ನಮ್ಮವರು ಎಂದು ಹೇಳಿದರು ಒಂದೇ ದಾರಿ ಇರೋದು ನಾವು ವಕೀಲರ ಮುಖಾಂತರ ದೊಡ್ಡ ವಕೀಲರ ಮುಖಾಂತರ ಇದಕ್ಕೆ ಎಲ್ಲರೂ ಒಟ್ಟಾಗಬೇಕು ಒಬ್ಬೊಬ್ಬರು ನನಗೀಗ ನೇತ್ರಾವತಿ ನದಿ ತಿರು ಯೋಜನೆಯಲ್ಲಿ ಏನೇನಾಗಿದೆ ಅಂತ ನಾನು ಅದು ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಒಂದು ದಿನ ಪರವಾಗಿ ಹೇಳ್ತೇನೆ ಆ ರೀತಿ ಆಗಬಾರ್ದು ಇದು ಎಲ್ಲರೂ ಒಟ್ಟಾಗಿ ಇದಕ್ಕೆ ಮುಖ್ಯ ಬೇಕಾಗಿರುವಂಥದ್ದು ಆರ್ಥಿಕ ವ್ಯವಸ್ಥೆ ಆದ್ದರಿಂದ ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ಸಹಾಯ ಮಾಡಿದರೆ ಅವರ ಬೆನ್ನ ಹಿಂದೆ ನಾವು ಸಹಾಯ ಮಾಡಿದರೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಜನರಿಗೆ ಬೇಕಾದನ್ನು ಕೊಡುವುದು ಅವರ ಆದ್ಯ ಕರ್ತವ್ಯ ಅದರಲ್ಲಿ ಪಕ್ಷ ರಾಜಕೀಯ ಜಾತಿ ಯಾವುದು ಮಾಡಬಾರದು ಈ ಸಂದರ್ಭ ಮಾಜಿ ಸಚಿವರಾದ ರಮಾನಾಥ ರೈ ಡಿವೈ ಅಧ್ಯಕ್ಷ ಮುನೀರ್ ಕಾಟಿಪಳ್ಳ ಪಾಲಿಕೆ ಸದಸ್ಯ ದಯಾನಂದ ಶೆಟ್ಟಿ ಪ್ರಗತಿಪರ ಹೋರಾಟಗಾರ ಎಂಜಿ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು ಪವನ್ ಕಾಜಿಮಡ್ಕ ವಿ4 ನ್ಯೂಸ್ 24/7 ಮಂಗಳೂರು